ಯಾಕಂದ್ರೆ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಇರಬಹುದು, ತಾಲೂಕ್ ಪಂಚಾಯತ್ ಇರಬಹುದು, ಜಿಲ್ಲಾ ಪಂಚಾಯತ್ ಇರಬಹುದು, ಆದ್ರೆ ಮೊದಲನೇ ಆದ್ಯತೆ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಸರ್ಕಾರ ಒತ್ತು ಕೊಟ್ಟಿರೋದಂದ್ರೆ ಅದು ಗ್ರಾಮ ಪಂಚಾಯತ್ ಗಂತೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಹತ್ತರವಾದ ಸ್ಥಾನವನ್ನ ತಾವೆಲ್ಲ ತಮ್ಮ ಒಂದು ವಾರ್ಡಿನ ಜನಗಳು ತಮ್ಮ ಮೇಲೆ ಒಂದು ಬಹಳಷ್ಟು ಅಭಿಮಾನ ಇಟ್ಟುಕೊಂಡು ಇವತ್ತು ಆಯ್ಸಿ ಕಳಿಸಿದ್ದಾರೆ. ನಾನಿಲ್ಲೇ ತಮ್ಮನ್ನೇ ವಿನಂತಿ ಮಾಡಿದ ಅಂದ್ರೆ ಇವತ್ತು ನೂತನವಾಗಿ ಆಯ್ಸಿ ಬಂದಂತ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಇವತ್ತು ತಾವು ಯಾವುದೇ ಒಂದು ಪಕ್ಷದಿಂದ ಆಗಲಿ ಅದರ ಬೆಂಬಲದಿಂದ ಆಗಲಿ ಆಯ್ಸಿ ಬಂದಿರಬಹುದು, ಆದ್ರೆ ಚುನಾವಣೆ ಮುಗಿತು. ಚುನಾವಣೆ ಮುಗಿದ ಮೇಲೆ ಈ ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ಅಂತ 26 ಮಂದಿ ಆರಿಸಿ ಬಂದಿದ್ದೀರಿ. 26 ಮಂದಿನ ಒಕ್ಕಟ್ಟಾಗಿ ಇದ್ರೆ ಮಾತ್ರ ನಮ್ಮ ಒಂದು ಗ್ರಾಮದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅದನ್ನ ಪ್ರತಿಯೊಬ್ಬರು ನೆನೆಸ್ತಾರೆ. ಆ ಕೆಲಸವನ್ನ ನಮ್ಮ ನೂತನ ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ತಾರೆಂಬ ಒಂದು ನಂಬಿಕೆ ನನ್ನಲ್ಲಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ